ओम गम गणपतये नमः। ओम गुम गुरुभ्यो नमः। गुरवे राघवेंद्राय भारतीयतगे नमः। गुरुभ्यो नमः। वीक्षकरिगेलरिगू सह विठ्ठल भट माडुवंतह नमस्कार ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ಚಾನೆಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರೆಯದೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂದರೆ ಇಷ್ಟು ಬೇಗ ತಿಂಗಳುಗಳು ಕಳೆದು ಬಿಡುತ್ತೆ. ಮಾರ್ಚ್ ತಿಂಗಳಿಗೋಸ್ಕರ 2022 ಇಸ್ವಿಯ ಮಾರ್ಚ್ ತಿಂಗಳ ಒಂದು ವಿಶೇಷವಾದಂತಹ ಸಂಪೂರ್ಣ ಮಾಸ ಭವಿಷ್ಯ ಒಂದು ರೀತಿಯಲ್ಲಿ ವಿಶೇಷ ಏನು ರಹಸ್ಯಮಯ ವಿಚಾರಗಳು ಒಂದಿಷ್ಟು ತಿಳಿಸ್ಬೇಕಾಗಿತ್ತು ನಿಮಗೆ. ಈ ತಿಂಗಳು ಹೆಂಗಾಗಲಿದೆ ಮಾರ್ಚ್ ತಿಂಗಳು ಅಂಥೇಳಿ, ಹಾಗೂ ಒಂದು ಭಾಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಹೇಳಬೇಕಾಗಿತ್ತು ಪರಿಹಾರದ ವಿಚಾರವಾಗಿ. ಸೊ ಮೊದಲನೇದಾಗಿ ಮಾರ್ಚ್ ತಿಂಗಳ ಒಂದು ಗ್ರಹ ಸ್ಥಿತಿಗಳನ್ನು ತಿಳ್ಕೊಳ್ಳೋಣ. ಮಾರ್ಚ್ 6ನೇ ತಾರೀಕು ಕುಂಭರಾಶಿಗೆ ಬುಧಗ್ರಹಣ ಸಂಚಾರ ಆಗುತ್ತೆ. ಸೊ ಮಕರದಿಂದ ಕುಂಭಕ್ಕೆ ಹೋಗ್ತಾನೆ ಬುಧಗ್ರಹ, ಅಂದರೆ ನಿಮಗೆ ಷಷ್ಠ್ಯಾಧಿಪತಿ ಲಾಭಕ್ಕೆ ಬಂದ ಅಂತ ಅರ್ಥ. ಇನ್ನು ಮಾರ್ಚ್ 14ನೇ ತಾರೀಕು ಮೀನರಾಶಿಗೆ ರವಿ ಸಂಚಾರ ಆಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಪಂಚಮಾಧಿಪತಿ ವ್ಯಯಕ್ಕೆ ಬಂದ ಅಂತ ಅರ್ಥ. ಇನ್ನು ಮಾರ್ಚ್ 24ನೇ ತಾರೀಕು ಮೀನರಾಶಿಗೆ ಬುಧಗ್ರಹಣ ಎಂಟ್ರಿ, ಷಷ್ಠ್ಯಾಧಿಪತಿ ವ್ಯಯಕ್ಕೆ ಬಂದ ಅಂತ, ಬಟ್ ಎಂಡ್ ಆಗ್ಬಿಟ್ರೆ ತುಂಬ ಕಾಲ ಆಗ್ಬಿಟ್ಟಿರುತ್ತೆ. ಮಾರ್ಚ್ 31ನೇ ತಾರೀಕು ಕುಂಭರಾಶಿಗೆ ಶುಕ್ರಗ್ರಹಣ ಎಂಟ್ರಿ, ಅಂದರೆ ಲಾಭಕ್ಕೆ. 31 ಅಂದರೆ ಇಡೀ ತಿಂಗಳೇ ಮುಗಿದೋಯ್ತು ಅಂತ ಅರ್ಥ ಅಲ್ಲಿಗೆ. ಓಕೆ, ಆಯಿತಾ? ಅದು ಇನ್ನು ನಾನು ಆ್ಯಕ್ಚುಲಿ ಅದನ್ನು ಏಪ್ರಿಲ್ ಮಾಸ ಭವಿಷ್ಯಕ್ಕೆ ಲೆಕ್ಕ ಹಾಕೋಬೇಕಾಗತ್ತೆ. ಓಕೆ, ಇದು ಹಿಂಗಿರಲಿ, ಒಟ್ಟು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿ ನಿಮಗೆ ತಿಳಿಸ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಿಮಗೆ ಮಾರ್ಚ್ ತಿಂಗಳು ಬಹುಮುಖ್ಯವಾದ, ಬಹಳ ಬಹಳ ಇಂಪಾರ್ಟೆಂಟ್ ತಿಂಗಳು ಅಂತ ಹೇಳೋದು ನೆನ್ಪಿಟ್ಕೋಬೇಕು ನೀವು. ಭಾಳ ಇಂಪಾರ್ಟೆಂಟ್ ತಿಂಗಳು ನಿಮಗೆ ಮಾರ್ಚ್. ಯಾಕಪ್ಪ ಅಂತ ಕೇಳೋಕೆ ಹೋದರೆ, ನಿಮಗೆ ಗುರುಬಲದ ಕೊನೆಯ ತಿಂಗಳು ಇದು. ಗೊತ್ತಲ್ವಾ, ಏಪ್ರಿಲ್ನಲ್ಲಿ ನೀವು ಗುರುಬಲವನ್ನು ಕಳೆದುಕೊಳ್ಳಿದ್ದೀರಿ. ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ 13ನೇ ತಾರೀಕು ಇರಬೇಕು ಗುರು ಸಂಚಾರ ಇರತಕ್ಕಂಥದ್ದು. ಮೀನರಾಶಿಗೆ ಗುರು ಹೋದ ಅಂದರೆ ವ್ಯಯಕ್ಕೆ ಗುರು ಬಂದ್ಬಿಡ್ತಾನೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋಸ್ ನಿಮಗೆ ಮಾಡಿ ತಿಳಿಸಲಿದ್ದೇನೆ, ಅದ್ರ ಬಗ್ಗೆ ನಾನು ತಿಳಿಸ್ತೇನೆ ನಿಮಗೆ, ಏನು ತೊಂದರೆ ಇಲ್ಲ. ಆಯ್ತಲ್ವಾ? ಬಟ್ ಏನೇ ಅಂದರೂ ಸಹ ಗುರುಬಲದ ಕೊನೆಯ ತಿಂಗಳಾಗಿರುತ್ತೆ ಮಾರ್ಚ್ ತಿಂಗಳು. ಸೊ ಏನೋ ಫಾಸ್ಟ್ ಫಾಸ್ಟ್ ಬೇಗ ಬೇಗ ಕೆಲಸಗಳು, ಏನೇನು ನಿಮಗೆ ಗುರುಬಲದಲ್ಲಿ ಗುರುಬಲ ಇದ್ದಾಗ ಮಾಡಿಕೊಳ್ಳಬೇಕಾದಂಥ ಕೆಲಸಗಳೆಲ್ಲ ಸ್ವಲ್ಪ ಫಾಸ್ಟನ್ ಬೇಗ ಮಾಡಬೇಕಾಗತ್ತೆ. ವಿವಾಹ ಸಂತಾನಕ್ಕೋಸ್ಕರ ಪ್ರಯತ್ನ ಇರಬಹುದು, ಅವಿವಾಹಿತರ ವಿವಾಹ ಸಿದ್ಧಿಗೆ ಪ್ರಯತ್ನ ಇರಬಹುದು, ಅಥವಾ ಏನೇ ಶುಭ ಕಾರ್ಯಗಳನ್ನು ಸೈಡ್ ತೊಗೊಬೇಕು, ಮನೆ ತೊಗೊಬೇಕು, ಮನೆ ಕಡೆ ಏನೋ ಒಂದು ಏನೇ ಒಂದು ಪರ್ಚೇಸ್ ಬಂಗಾರ ಏನೇ ತೊಗೊಬೇಕು ಅಂದರೆ ನಿಮಗೆ ಆಮೇಲೆ ಶಕ್ತಿ ಇರೋದಿಲ್ಲ ಅಂತ. ಗುರುಬಲ ಹೊರಟೋದ ಮೇಲೆ ಶಕ್ತಿ ಬರುವ ಸಾಧ್ಯತೆ ಸ್ವಲ್ಪ ಕಡಿಮೆ. ಸೊ ಗುರುಬಲ ಇದ್ದಾಗೆ ಮಾಡ್ಕೊಳ್ಬೇಕು ಅಂದರೆ ಮಾರ್ಚ್ ತಿಂಗಳು ಅತ್ಯಂತ ಸೂಕ್ತವಾದಂತಹ ಸಮಯ, ಈಗ ನೀವು ಮಾಡ್ಕೊಳ್ಬೇಕು. ಆಯ್ತಲ್ವಾ? ಎಸ್. ಸೊ ಯಾವ ರೀತಿಯಲ್ಲಿ ಇರಲಿದೆ ಅಂತ ಕೇಳಲಿಕ್ಕೆ ಹೋದರೆ, ಮಾರ್ಚ್ ತಿಂಗಳು ಕೊನೆಯ ಇದಾದರೂ ಸಹ ನೋಡಿ, ನಿಮಗೆ ಬಹಳ ಮುಖ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಅಧಿಕಾರಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ರೆ, ಯಾವುದಾದ್ರೂ ಒಂದು ಇದರಲ್ಲಿ, ಇವಾಗ ನೀವು ಒಂದು ಎಲೆಕ್ಷನ್ ಇದೆ ಸರ್ ನಮ್ಮ ಸಂಘಟನೆಯಲ್ಲಿ ಆಗುತ್ತಾ ನಿಂತ್ಕೊಳ್ಳಂದ್ರೆ, ಓಕೆ ಮಾರ್ಚ್ ತಿಂಗಳೊಳಗಡೆ ಆದರೆ ಯಾವುದೇ ರೀತಿಯಲ್ಲಿ ನೀವು ರಾಜಕೀಯ ಇರಬಹುದು, ಅಥವಾ ನೀವು ವರ್ಕ್ ಮಾಡ್ತಿರೋಲ್ಲ ಒಂದು ಅಧಿಕಾರ ಪ್ರಾಪ್ತಿ ಇರಬಹುದು, ಅಥವಾ ನಿಮ್ಮ ಆಫೀಸಲ್ಲಿ ಯಾವುದೋ ಒಂದು ಚಿಕ್ಕ ಇದರಲ್ಲಿ ಏನೋ ಒಂದು ಅಧಿಕಾರ ಪ್ರಾಪ್ತಿ ಇರಬಹುದು, ಅಧಿಕಾರ ಪ್ರಾಪ್ತಿಗೆ ಒಳ್ಳೆಯ ಉತ್ತಮವಾಗಿರತಕ್ಕಂಥ ಕಾಲ ಮಾರ್ಚ್ ತಿಂಗಳಲ್ಲಿ ಅಂತ ಕಂಡುಬರ್ತಾ ಇದೆ. ಶುಭವೇ ಅಂತ ಅನಿಸ್ತಾ ಇದೆ. ಬಟ್ ಅದು ಮಾರ್ಚ್ 14ನೇ ತಾರೀಕು ಒಳಗಡೆ ಆದರೆ ಉತ್ತಮ. ಮಾರ್ಚ್ 14ನೇ ತಾರೀಕು ದಾಟಿಬಿಟ್ರೆ ನಿಮಗೊಂದು ಸ್ವಲ್ಪ ಅದು ಸಮಸ್ಯೆದಾಯಕ ಆಗಬಹುದು. ಸೊ ಆದ್ದರಿಂದ ಮಾರ್ಚ್ ನಲ್ಲಿ ಅಧಿಕಾರ ಪ್ರಾಪ್ತಿಗೆ ಒಳ್ಳೆಯ ಸಾಧ್ಯತೆಗಳು ಚೆನ್ನಾಗಿ ಕಂಡುಬರ್ತಾ ಇದೆ. ಸರ್ಕಾರಿ ಉದ್ಯೋಗಗಳಿಗೂ ಅಷ್ಟೇ, ಸರ್ಕಾರಿ ಉದ್ಯೋಗ ನೀವು ಮಾಡ್ತಾ ಇದ್ದೀರಾ ಅಂದರೆ ಮಾರ್ಚ್ ತಿಂಗಳು ನಿಮಗೆ ತುಂಬ ಶುಭ ಕಾಲ ಅಂತ ಕಂಡುಬರ್ತಾ ಇದೆ. ಆದರೆ ಏನಂದರೆ, ನೀವು ಯಾವುದೇ ಕೆಲಸ ಮಾಡಲಿ, ನೀವು ಸರ್ಕಾರಿ ಉದ್ಯೋಗಗಳೇ ಆಗಲಿ ಯಾವುದೇ ಆಗಲಿ, ಸ್ವಲ್ಪ ಆಲಸ್ಯವನ್ನು ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಅನುಕೂಲ, ನೆಮ್ಮದಿ ಅಂತ ಕಂಡುಬರ್ತಾ ಇದೆ. ದಿನನಿತ್ಯದ ಖರ್ಚುಗಳು ನಿಮಗೆ ಹೆಚ್ಚಾಗುವಂಥ ಭಾಸ ಆಗುತ್ತೆ. ನಿಮಗೆ ದಿನನಿತ್ಯದ ಖರ್ಚುಗಳು ತುಂಬ ಇವತ್ತು ಸಿಕ್ಕಟ್ಟೆ ಖರ್ಚಾಗ್ತದೆ ಸರ್ ನನಗೆ ಅಂತ ಅನಿಸುತ್ತೆ
ಅನಿಸುತ್ತೆ ನಿಮಗೆ, ಬಟ್ ಅದು ಆ ನಿಜವಾದ ವಾಸ್ತವಾಂಶ ಏನಪ್ಪ ಅಂದರೆ ನಿಮ್ಮ ಆದಾಯ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ನಿಮಗೆ ಗೊತ್ತಾಗ್ಬಿಡುತ್ತೆ, ಸೊ ಏಪ್ರಿಲ್ ನಂತರ ಆದಾಯ ಇನ್ನೂ ಕಡಿಮೆ ಆಗಬಹುದೇನೋ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಮಾರ್ಚಲ್ಲಿ ನಿಮ್ಮ ಆದಾಯ ಕಡಿಮೆ ಆಗುವುದರ ಮುನ್ಸೂಚನೆ ನಿಮಗೆ ಮಾರ್ಚ್ನಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಕಂಡು ಬರ್ತಾ ಇದೆ. ಸೊ ಈ ಆದಾಯದ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಮಾರ್ಚ್ ತಿಂಗಳಲ್ಲಿ. ಅಂದರೆ ಏಪ್ರಿಲ್ ನಂತರನೂ ಸಹ ಒಳ್ಳೆಯ ಆದಾಯ ಬರಲಿಕ್ಕೆ ಏನೇನು ಬೇಕು ಅಂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಉದ್ಯೋಗದಲ್ಲಿ ನಿಮಗೆ ತಡೆ ಒಡ್ಲಿಕ್ಕೆ ಹೊಸಬರ ಆಗಮನದ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಅಂದರೆ ಏನಾಗ್ಬಿಡುತ್ತೆ ನಿಮಗೆ, ರವಿಯ ಸಂಚಾರ ವ್ಯಯಕ್ಕೆ 12ನೇ ಮನೆಗೆ ರವಿ ಬಂದಾಗ ನಿಮಗೆ ಕರ್ಮಾಧಿಪತಿ ಅಲ್ಲ ಆದರೂ ಸಹ ನಿಮಗೆ ಸ್ವತಃ ಎಲ್ಲರಿಗೂ ಸಹ ಉದ್ಯೋಗ ಕಾರಕನಾಗಿರ್ತಾನೆ ರವಿ, ಅವನು ವ್ಯಯಸ್ಥಾನದಲ್ಲಿ ಇದ್ದಾನೆ ಅಂತಂದಾಗ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಸ್ವಲ್ಪ ನಿಮಗೆ ತಡೆ ಒಡ್ಡಲಿಕ್ಕೆ ನೀವು ಹೇಳಿದಕ್ಕೆ ವಿರುದ್ಧವಾಗ ಮಾತಾಡಲಿಕ್ಕೆ ಯಾರೊಬ್ಬರು ಹೊಸಬರು ಬರುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಬಟ್ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಕೆಟ್ಟವರು ನಿಮ್ಮಿಂದ ಒಂದು ಸ್ವಲ್ಪ ದೂರ ಮಾಡಿಕೊಳ್ಳಲಿಕ್ಕೆ ನಿಮಗೆ, ಯಾಕೆಂದರೆ ಇದು ಸರಿಯಾದ ಸಮಯ ಅಂತ ಎಚ್ಚರಿಕೆಯಿಂದ ಇರಬೇಕು ನಿಮಗೆ. ಯಾಕೆ ಅಂದರೆ ಇಲ್ಲಿ ನೋಡಿ, ಕುಂಭರಾಶಿಗೆ ಬುಧಗ್ರಹಣ ಸಂಚಾರ 6ನೇ ತಾರೀಕು ಕುಂಭರಾಶಿಗೆ ಬುಧಗ್ರಹ ಬಂದ ಅಂದರೆ ನಿಮಗೆ ಲಾಭಸ್ಥಾನಕ್ಕೆ ಷಷ್ಠ್ಯಾಧಿಪತಿ ಬಂದ ಅಂತ. ಸೊ ನಿಮ್ಮ ಲಾಭದ ಮೇಲೆ ಎಲ್ಲ ಬೇಡದವರ ಕಣ್ಣೆಲ್ಲ ಇರುತ್ತೆ, ಇವನಿಗೇನೇನು ಪ್ರಾಫಿಟ್ ಆಗ್ತಾಯಿದೆ, ಇವನಿಗೇನು ಒಳ್ಳೇದಾಗ್ತಾ ಇದೆ, ಇವನಿಗೇನೇನು ಲಾಭ ಆಗ್ತಾ ಇದೆ, ಈ ಅಮ್ಮಗೇನೇನು ಒಳ್ಳೇದಾಗ್ತಾ ಇದೆ, ಅಮ್ಮಗೇನೇನು ಲಾಭ ಆಗ್ತಾ ಇದೆ. ಸೊ ನಿಮ್ಮ ಮೇಲೆ ಸ್ವಲ್ಪ ಕಣ್ಣು ಬೀಳ್ತಾ ಇರ್ತದೆ, ಏನೇನು ನಿಮ್ಮ ಪ್ರಾಫಿಟ್ ಎಲ್ಲಿ ಸಿಗ್ತಾ ಇದೆ ಅದನ್ನು ಕಟ್ ಮಾಡಬೇಕು ಅಂತ. ಬಟ್ ಏನಾಗುತ್ತೆ ಅಂದರೆ ದೈವಾನುಗ್ರಹದಿಂದ ಕೆಟ್ಟವರು ಅಥವಾ ಜಗಳ ಆಡೋರು ಇವರೆಲ್ಲರೂ ಒಂದು ಸ್ವಲ್ಪ ನಿಮ್ಮಿಂದ ದೂರ ಆಗುವ ಸಾಧ್ಯತೆ, ಸ್ವಲ್ಪ ದೈವತಾನುಗ್ರಹ ಸ್ವಲ್ಪ ಬೇಕು, ದೇವತಾ ಪೂಜೆ ಪುನಸ್ಕಾರ ಇತ್ಯಾದಿಗಳೆಲ್ಲೋದ್ರಿಂದ ಸ್ವಲ್ಪ ಕೆಟ್ಟವರು ನಿಮ್ಮಿಂದ ದೂರವಾಗ್ತಾರೆ ಅಂತ ಕಂಡು ಬರ್ತಾರೆ. ಅದಕ್ಕೆ ನೀವು ಬಹಳ ಮುಖ್ಯವಾಗಿ ನಿಮಗೆ ಹೇಳಬೇಕಾಗಿರ್ತಕ್ಕಂಥ ವಿಚಾರದ ಮಧ್ಯದಲ್ಲಿ ಹೇಳ್ತೇನೆ, ಸ್ಕ್ರೀನ್ ಮೇಲೆ ನೀವು ಕಾಣಿರಬಹುದು, ಬಟ್ ವಿಚಾರದ ಮಧ್ಯದಲ್ಲಿ ಹೇಳ್ತೇನೆ ಏನಪ್ಪ ಅಂತಂದರೆ, ಮಾರ್ಚ್ 1ನೇ ತಾರೀಕು ಮಹಾಶಿವರಾತ್ರಿ ಇದೆ. ಮಾರ್ಚ್ 1ನೇ ತಾರೀಕು ಮಹಾಶಿವರಾತ್ರಿ. ಮಹಾಶಿವರಾತ್ರಿಯ ಮರುದಿನವೇ ಅಂದರೆ ಶಿವರಾತ್ರಿ ದಿವಸ ನೆಕ್ಸ್ಟ್ ಡೇ ಮಾರ್ನಿಂಗೇನೆ ನಿಮಗೆ ಅಮಾವಾಸ್ಯೆ ಬಂದಿದೆ. ಈ ಸಲ ಸ್ವಲ್ಪ ನೆಕ್ಸ್ಟ್ ಡೇನೇ ಬಂದಿದೆ, ಮೊದಲೇ ಚತುರ್ದಶಿ ಒಂದು ದಿವಸ ಬರಬೇಕಾಗಿತ್ತು, ಇಲ್ಲ ನೆಕ್ಸ್ಟ್ ಡೇನೇ ನಮಗೆ ಅಮಾವಾಸ್ಯೆ ಬಂದಿದೆ. ಸೊ ಈ ಮಾರ್ಚ್ 2ನೇ ತಾರೀಕು ಅಮಾವಾಸ್ಯೆ ನಿಮಗೆಲ್ಲ ಗೊತ್ತಿರಬಹುದು. ನಾನು ಪ್ರತಿ ಶಿವರಾತ್ರಿಗೆ ನಾನು ನೇಪಾಳ ಪಶುಪತಿನಾಥ ದೇಗುಲಕ್ಕೆ ನಾನು ಹೋಗ್ತೇನೆ. ಸೊ ಪಶುಪತಿನಾಥನ ಸನ್ನಿಧಿ, ನೇಪಾಳ ಪಶುಪತಿನಾಥನ ಸನ್ನಿಧಿಯಲ್ಲಿಯೇ ನಾನು ಇರ್ತೇನೆ ಅಲ್ಲಿ ಶಿವರಾತ್ರಿ ಸಮಯದಲ್ಲಿ. ಸೊ ಶಿವರಾತ್ರಿ ನೆಕ್ಸ್ಟ್ ಡೇನೇ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಬಾರಿಯ ಅಮಾವಾಸ್ಯೆಯ ಒಂದು ಹೋಮಗಳನ್ನೆಲ್ಲ ಪಶುಪತಿನಾಥನ ನೇಪಾಳ ಪಶುಪತಿನಾಥನ ಸನ್ನಿಧಿಯಲ್ಲೇ ಮಾಡಬೇಕು ಅಂತ ಎಲ್ಲ ಸಂಕಲ್ಪ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಅಲ್ಲೇ ಮಾಡಬೇಕು, ಅಲ್ಲಿಂದಲೇ ನಿಮಗೆ ಲೈವ್ ಕೊಡಬೇಕು ಅಂಥೇಳಿ ವ್ಯವಸ್ಥೆಯೂ ಸಹ ಆಗ್ತಾ ಇದೆ. ಸೊ ಈ ಬಾರಿ ಏನಿದೆ ಬಹಳ ವಿಶೇಷವಾಗಿದೆ. ಸೊ ಯಾವುದೇ ರೀತಿಯಾದಂತಹ ನಿಮ್ಮ ಬಾಧೆಗಳಿದ್ದರೆ ಪರಿಹಾರವಾಗಬೇಕು ಅಂತ ಈಶ್ವರನ ಸನ್ನಿಧಿಯಲ್ಲಿ, ಪರಮೇಶ್ವರನ ಪರಮೋಚ್ಚ ಸನ್ನಿಧಿಯದು ಪಶುಪತಿನಾಥನ ಸನ್ನಿಧಿ. ಬಹಳ ಜನ ನೋಡಿರಬಹುದು, ಬಟ್ ಇಲ್ಲಾಂದರೆ ಕೆಲವರು ನೋಡಬೇಕು ಅಂತ ಅಂದ್ಕೊಂಡಿರಬಹುದು, ಕೇಳಿರಬಹುದು. ನಾನೇ ಅಲ್ಲಿಗೆ ಹೋದಾಗ ಲೈವ್ ಕೂಡ ಮಾಡಿ ತೋರಿಸಿದ್ದೆ, ಪಶುಪತಿನಾಥನ ಒಂದು ದೇಗುಲವನ್ನೆಲ್ಲ ತೋರಿಸಿದ್ದೆ ನಿಮಗೆ. ಸೊ ಅಂಥ ಒಂದು ಅದ್ಭುತವಾದ ಸನ್ನಿಧಿಯಲ್ಲಿ ನಾವು ಶಿವರಾತ್ರಿ ಆದ್ದರಿಂದ ಮಹಾರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ, ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಿಮ್ಮ ಎಲ್ಲ ಶತ್ರುಬಾಧೆಗಳು, ಮಾಟಮಂತ್ರಗಳು, ದೃಷ್ಟಿದೋಷಗಳು, ಕಷ್ಟನಷ್ಟಗಳು ಪರಿಹಾರಕ್ಕೋಸ್ಕರವಾಗಿಯೇ ಅಂಥ ಒಂದು ಅದ್ಭುತವಾದ ಸನ್ನಿಧಿಯಲ್ಲಿ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಗೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲೇ ಮಾಡ್ತಾ ಇದ್ದೇವೆ. ಅಥವಾ ಗಂಡ ಹೆಂಡತಿ ಜಗಳ ಇದೆಲ್ಲ ಕಡಿಮೆ ಆಗಬೇಕು ಅಂಥೇಳಿ ಸ್ವಯಂವರ ಪಾರ್ವತಿ ಗಂಡ ಹೆಂಡತಿ ಸ್ವಲ್ಪ ಅನ್ಯೋನ್ಯವಾಗಿರುವಂತಹ ಆಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ. ಸೊ ಈ ತರಹ ಇನ್ನು ಗುರು ಶಾಂತಿ, ಯಾಕಂದರೆ ಮಾರ್ಚ್ ಕೊನೆಯ ತಿಂಗಳು ನಿಮಗೆ ಮೇಷರಾಶಿಯವರಿಗೆ, ಗುರುಬಲ ಕೊನೆಯ ತಿಂಗಳು, ಆದಮೇಲೆ ಗುರು ಇರೋದಿಲ್ಲ, ಆದ್ದರಿಂದ ಗುರು ಶಾಂತಿ ಬಹಳ ಮುಖ್ಯ. ಸೊ ಗುರು ಶಾಂತಿಯನ್ನು, ಶನಿ ಶಾಂತಿಯನ್ನು, ಮಹಾನವಗ್ರಹ ಶಾಂತಿಯನ್ನೆಲ್ಲ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಹೆಸರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ಎಂಬ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಬಾರಿ ಬಹಳ ವಿಶೇಷವಾಗಿ ಅಲ್ಲಿಯೇ ಅಲ್ಲಿ ನೇಪಾಳ ದೇಶದಲ್ಲಿಯೇ ಅಲ್ಲಿಯೇ ಸಿದ್ಧ ಮಾಡಿಸಿರ್ತಕ್ಕಂಥ, ಅಲ್ಲೇ ಸ್ವಾಮಿಗೆ ಪೂಜೆ ಮಾಡಿಸಿರ್ತಕ್ಕಂಥ ವಿಶೇಷವಾದ ಒರಿಜಿನಲ್ ಸ್ಫಟಿಕ, ಈ ಸ್ಫಟಿಕದ ಒಂದು ಬ್ರಾಸ್ಲೆಟನ್ನು ಮಾಡಿದ್ದೇನೆ. ಇದನ್ನು ಎಲ್ಲರೂ ಕೈಲಿ ಹಿಂಗೆ ಹಾಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನು ಪ್ರತಿಯೊಬ್ಬರಿಗೂ ಮತ್ತೆ ಅಲ್ಲೇ ಇಟ್ಟು ಮತ್ತೆ ಹೋಮ ಪೂಜೆ ಎಲ್ಲ ಮಾಡಿ ಎನರ್ಜೈಸ್ ಮಾಡಿ ಕೊಡ್ತೇನೆ. ಅದರ ಜೊತೆಗೆ ಒಂದು ವಿಶೇಷವಾದಂಥ, ಹಿಂದಿನ ಬಾರಿ ಶಿವರಾತ್ರಿಯಲ್ಲೂ ಕೊಟ್ಟಿದ್ದೆ, ಒಂದು ಪಂಚಮುಖಿ ರುದ್ರಾಕ್ಷಿಯನ್ನು ಪ್ರತಿಯೊಬ್ಬರಿಗೂ ಸಹ ಪ್ರಸಾದ ಸ್ವರೂಪದಲ್ಲಿ ನೇಪಾಳದಿಂದ ಒಂದು ರುದ್ರಾಕ್ಷಿ ಅಂತಂದು ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಕೊಟ್ಟವ್ರಿಗೆ ಎಲ್ಲರಿಗೂ ಸಹ ಒಂದು ಪಂಚಮುಖಿ ರುದ್ರಾಕ್ಷಿ ಹಾಗೂ ಒಂದು ಸ್ಫಟಿಕದ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಟವರಿಗೆ. ಅದ್ರ ಜೊತೆಗೆ
ಅಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಹೋಮದ ಭಸ್ಮ ಇದೆಲ್ಲದೂ ಸಹ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಸಿಗಲಿದೆ. ನಮಗೆ 2ನೇ ತಾರೀಕು ಹೋಮ ಆಗುತ್ತೆ, 3ನೇ ತಾರೀಕು ನಾವು ಅಲ್ಲಿಂದ ಬರ್ತೇವೆ, 4ನೇ ತಾರೀಕು ಮೇಲೆ ಇಲ್ಲಿಂದ ಪ್ರಸಾದವ ಹೊರಡಬೇಕು. ಸೊ ಅದರಿಂದ ಸ್ವಲ್ಪ ಸಮಯಾವಕಾಶ ನೀವು ಕೊಡಬೇಕಾಗ್ತದೆ. ಯಾಕೆಂದರೆ ಆಮೇಲೆ ಎಲ್ಲ ಅನಿರ್ದಿಷ್ಟತೆ, ನಾವು ಬೇರೆಯದೇ ಒಂದು ರಾಜ್ಯ ಅಲ್ಲ, ಬೇರೆಯದೇ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ನಿಮಗೆ ಲೈವನ್ನು ಕೊಟ್ಟು ಅಲ್ಲೇ ನಿಮ್ಮ ಹೆಸರು ಸಂಕಲ್ಪ ಎಲ್ಲ ಮಾಡಿ ಸೊ ಅಲ್ಲಿಂದ ಪ್ರಸಾದವನ್ನು ತಗೋಬರ್ತೇವೆ ಅಂದಾಗ ತುಂಬ ದೊಡ್ಡ ಒಂದು ಪ್ರಯತ್ನ ಇದು ನಮ್ಮ ಸಂಸ್ಥೆಯಿಂದ. ಸೊ ಆದ್ದರಿಂದ ನನ್ನಿಂದ ಒಂದು ದೊಡ್ಡ ಪ್ರಯತ್ನ, ಎಲ್ಲ ರೀತಿಯಲ್ಲಿ ಚೆನ್ನಾಗಾಗತ್ತೆ ಈಶ್ವರ ಅನುಗ್ರಹ ಅಂತ ಅಂದ್ಕೊಂಡಿದ್ದೇನೆ. ಸೊ ಏನೂ ತೊಂದರೆ ಆಗೋದಿಲ್ಲ ಅಂತ ಸಂಕಲ್ಪ ಸೇ ಬೇಗ ಸಬಡೋರು ಲಾಸ್ಟ್ ಮೂಮೆಂಟಲ್ಲಿ ದಯವಿಟ್ಟು ಇದು ಮಾಡಬೇಡಿ ಈ ಕೂಡಲೇ. ಯಾಕೆಂದರೆ ಶಿವರಾತ್ರಿಯ ಪರ್ವಕಾಲದಲ್ಲಿ ಪಶುಪತಿನಾಥನ ಸನ್ನಿಧಿಯಲ್ಲಿಯೇ ಹೋಮ ಅಂತಂದರೆ ಜೀವನದಲ್ಲಿ ಒಂದ್ಸಲ ನೋಡಬೇಕಾದಂಥ ಶಕ್ತಿ ಸ್ಥಾನ. ಅಲ್ಲೇ ನಿಮ್ಮ ಹೆಸರಲ್ಲಿ ಒಂದು ಹೋಮ ಆಗುತ್ತೆ, ನೀವು ಲೈವಲ್ಲಿ ನೋಡ್ತೀರಾ ಅಂತಂದರೆ ಅದಿನ್ನೂ ಅದ್ಭುತ. ಸೊ ಅದರಿಂದ ಸಂಕಲ್ಪ ಸೇವೆ ಹೆಸರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ. ಒಳ್ಳೆಯದಾಗಲಿ, ಮುಂದುವರಿದ ಒಂದು ಭಾಗ ಏನಪ್ಪ ಅಂತಂದರೆ ಇನ್ನು ಮುಂದೆ ಸ್ವಲ್ಪ ಎಚ್ಚರಿಕೆಯನ್ನು ಸಹ ನಿಮಗೆ ಕೊಡ್ತೇನೆ. ನಿಮಗಿರುವಂತಹ ದುರಭ್ಯಾಸ ಅದ್ರ ಬಗ್ಗೆ ಗುಟ್ಟು ರಟ್ಟಾಗಬಹುದು ಸಾಧ್ಯತೆ ಇದೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಯಾವುದೋ ಒಂದು ಸೀಕ್ರೆಟಾಗಿ ಒಂದು ಅಭ್ಯಾಸನ ಇಟ್ಕೊಂಡಿರ್ತೀರಾ. ಸೊ ಅದು ಯಾವುದೇ ದುರಭ್ಯಾಸಗಳಿದ್ರೂ ಸಹ ಅದೆಲ್ಲದೂ ಸಹ ಸ್ವಲ್ಪ ಸೀಕ್ರೆಟ್ ಲೀಕ್ ಆಗಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಅದರಿಂದ ಅಪಹಾಸ್ಯಕ್ಕೆ ಅಥವಾ ಸ್ವಲ್ಪ ಅವಮಾನಕ್ಕೆ ಒಳಗಾಗ್ತೀರಿ ಅಂತ ಕಂಡು ಬರ್ತಾ ಇದೆ. ನನ್ನ ಅನಿಸಿಕೆ ಹೇಳ್ತೀನಿ, ಆದಷ್ಟು ದುರಭ್ಯಾಸಗಳಿಂದೆಲ್ಲ ಹೊರಬನ್ನಿ. ಜ್ಯೋತಿಷ್ಯ ಎಲ್ಲ ನಂತರ, ದುರಭ್ಯಾಸಗಳು ಯಾವುದು ಇಟ್ಕೊಳ್ಳೋದು ಬೇಡ. ಸೀಕ್ರೆಟ್ ಆಗಿರಲಿ ಅವು ಎಲ್ಲ ಗೊತ್ತಿರಲಿ, ಬಟ್ ದುರಭ್ಯಾಸ ಅನ್ನೋಂಥದ್ದು ಉತ್ತಮ ಅಲ್ಲ, ಅದನ್ನು ಹೊರಗಡೆ ಬಂದರೆ ಒಳ್ಳೆಯದು. ಸನ್ಮಾನಗಳನ್ನು ಬಯಸ್ತಾ ಇರ್ತಕ್ಕಂಥವ್ರು ಅವ್ರಿಗೂ ಸಹ ಈ ಒಂದು ತಿಂಗಳಲ್ಲಿ ಸನ್ಮಾನಗಳು ಸಿಗ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ. ವಿದೇಶ ಪ್ರಯಾಣವನ್ನು ಬಯಸುವವರು ಸಹ ಯಾವ ಅಡ್ಡಿ ಆತಂಕ ಇಲ್ಲದೆ ಹೋಗಿ ಬರಬಹುದು. ಅವಿವಾಹಿತರಿಗೆ ವಿವಾಹದ ಇದು ಒಂಥರ ಕೊನೆಯ ಅವಕಾಶ ಅಂತ ಕಂಡುಬರ್ತದೆ. ಯಾಕೆಂದರೆ ನಂತರ ನಿಮಗೆ ಗುರುಬಲ ಬರೋದಿಲ್ಲ, ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಬೇರೆ ಮಾಡ್ತಾ ಇದ್ದೇವೆ. ಬೇಗ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ, ಅವಿವಾಹಿತರು ವಿವಾಹ ಸಿದ್ಧಿಗೋಸ್ಕರ. ಒಳ್ಳೆಯದಾಗಲಿ, ಆಯಿತಾ. ಇನ್ನು ನೀವು ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಬಡ್ತಿಗಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಅಥವಾ ನೀವು ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅಂದರೆ ಇದು ಕೊನೆಯ ತಿಂಗಳು, ಬೇಗ ಟ್ರೈ ಮಾಡ್ಕೊಳ್ಳಿ, ಬೇಗ ನಿಮಗೆ ಅನುಕೂಲ ಆಗಲಿ. ಅದಕ್ಕೆ ಬಹಳ ಮುಖ್ಯವಾಗಿ ನಿಮಗೆ ಏನು ಮಾಸಾಂತ್ಯಕ್ಕೆ ಸೇರಿದಂತೆ ಸ್ವಲ್ಪ ಸಾಧ್ಯತೆಗಳಿದ್ದಾವೆ. ಬಟ್ 12ನೇ ತಾರೀಕು ನಂತರ ಏನಾಗ್ಬಿಡುತ್ತೆ ನಿಮಗೆ, ರವಿ ವ್ಯಯಕ್ಕೆ ಬಂದುಬಿಡ್ತಾನೆ 12ನೇ ಮನೆಗೆ. 14ನೇ ತಾರೀಕು ನಂತರ ರವಿ ವ್ಯಯಕ್ಕೆ ಬಂದುಬಿಡ್ತಾನೆ. ಸೊ ಪ್ರಯತ್ನ ಮುಂಚೆಯಿಂದನೇ ಇರಲಿ, ಫಲ ನಿಮಗೆ ಮಾಸಾಂತ್ಯದೊಳಗಡೆ ಸಿಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ನಂತರ ಗುರುಗ್ರಹ ಎಷ್ಟೇ ಶುಭಫಲಗಳನ್ನು ಕೊಟ್ಟರೂ ಅಷ್ಟಮದಲ್ಲಿರ್ತಕ್ಕಂಥ ಕೇತುವಿನಿಂದಲೂ ಒಂದು ಸ್ವಲ್ಪ ವಿಘ್ನಗಳು ಉಂಟಾಗ್ತಾ ಇದೆ ಅಂತ ಕಂಡುಬರ್ತಾ ಇದೆ. ಅದು ಯಾವ ರೀತಿಯಲ್ಲಿ ವಿಘ್ನಗಳು ಅಂತಂದರೆ, ಈಗ ಗುರುಬಲ ಕೊನೆಯ ತಿಂಗಳು ಇದರಿಂದ ಒಳ್ಳೆಯದಾಗ್ತದೆ ಅಂತಂದರೂ ಸಹ ಏನಾಗುತ್ತೆ, ಈ ಅಷ್ಟಮದ ಕೇತುವಿನಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಕೈ ಸಿಕ್ಕಿದ್ದು ಬಾಯಿಗೆ ಬಂದಿಲ್ಲ, ಅನ್ನೋ ಥರ ಲಾಸ್ಟ್ ಮೂಮೆಂಟಲ್ಲಿ ಆರೋಗ್ಯ ಕೆಡ್ತು ಸರ್, ಹೋಗೋಕ್ಕಾಗಿಲ್ಲ ಸರ್ ಅನ್ನೋ ಒಂದು ರೀತಿಯಲ್ಲಿ, ನೀವು ಅಂದ್ಕೊಂಡು ಜಾಗಕ್ಕೆ ಹೋಗೋಕ್ಕಾಗಿಲ್ಲ, ನೀವು ಅಂದ್ಕೊಂಡು ರೀತಿಯಲ್ಲಿ ಆಗಲ್ಲ, ಸಡನ್ನಾಗಿ ಯಾರಿಗೋ ಒಬ್ರಿಗೆ ಹುಷಾರಿಲ್ದಂಗೆ ಆಗೋಯ್ತು, ಸಡನ್ನಾಗಿ ನಿಮಗೆ ಹುಷಾರಿಲ್ದಂಗೆ ಆಗೋಯಿತು. ಸೊ ಈ ತರಹ ವಿಘ್ನಗಳು ಜಾಸ್ತಿ ಕಂಡು ಬರ್ತಾ ಇದೆ. ತಿಂಗಳದ ಆರಂಭದಲ್ಲಿಯೇ ಅನಾವಶ್ಯಕ ಖರ್ಚುಗಳು ಸಹ ಕಂಡು ಬರ್ತಾ ಇದೆ. ಇಲ್ಲಿ ಬಹಳ ಬೇಸರದ ವಿಚಾರ ಏನು ಅಂದರೆ, ನೀವು ಬಹಳ ನಂಬಿದಂತಹ ವ್ಯಕ್ತಿಯೇ ಇಂದಲೇ ನೀವು ಮೋಸ ಹೋಗುವಂಥ ಸಾಧ್ಯತೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಆಫೀಸಲ್ಲೆಲ್ಲ ಸ್ವಲ್ಪ ಯಾರನ್ನೂ ಕಣ್ಣು ಮುಚ್ಕೊಂಡು ನಂಬಲಿಕ್ಕೆ ಹೋಗಬೇಡಿ. ಅವ್ರು ಹೇಳಿದ್ದೆಲ್ಲ ಸತ್ಯ ಅಂದ್ಕೊಂಡು, ಅವ್ರು ಹೇಳಿದ್ದೆಲ್ಲ ಜೈ ಅಂದ್ಕೊಂಡು ಇರಬೇಡಿ. ಒಂದು ಸ್ವಲ್ಪ ಎಚ್ಚರದಿಂದ ಇರಿ. ಆರೋಗ್ಯ ಫುಲ್ ಕೆಟ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅನಿರೀಕ್ಷಿತವಾಗಿ ಒಂದು ಸ್ವಲ್ಪ ಕೈ ಕೊಡುವಂಥ ಸಾಧ್ಯತೆ ಇದೆ ಹೇಳ್ತಲ್ವಾ. ಸೊ ಮಿಕ್ಕಂತ ಏನು ತೊಂದರೆಗಳು ಕಂಡು ಬರ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಬಹಳ ಬಂಗಾರದಂಥ ಸಮಯ ಈ ತಿಂಗಳು, ತುಂಬ ಚೆನ್ನಾಗಿ ವಿದ್ಯಾರ್ಜನೆಯನ್ನು ಮಾಡ್ಕೊಳ್ಳಿ. ನಂತರ ಆಮೇಲೆ ನಿಮಗೆ ಏಪ್ರಿಲಲ್ಲಿ ಏನಾದರೂ ಎಕ್ಸಾಮ್ಸ್ಗಳಿದೆ ಅಂದರೆ ಮಾರ್ಚ್ ತಿಂಗಳು ನಿಮಗೆ ಗೋಲ್ಡನ್ ಪೀರಿಯಡ್ ಸ್ವಲ್ಪ ಜ್ಞಾನಾರ್ಜನೆಯನ್ನು ಮಾಡ್ಕೊಂಡು ತಲೆಯಲ್ಲಿ ತುಂಬಿಟ್ಕೊಳ್ಳೋಕ್ಕೆ ಇರುತ್ತಲ್ವಾ. ಸೊ ದಯವಿಟ್ಟು ಇಂಥ ಒಳ್ಳೊಳ್ಳೆ ತಿಂಗಳನ್ನು ವೇಸ್ಟ್ ಮಾಡ್ಕೊಬೇಡಿ ವಿದ್ಯಾರ್ಥಿಗಳು. ತುಂಬ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತಾರೆ. ನೀವು ಯಾವ ವಿದ್ಯಾ ಸಂಸ್ಥೆಯಲ್ಲಿ ನೀವು ಇದ್ದೀರೋ ಅಲ್ಲಿ ಕೂಡ ನಿಮ್ಮನ್ನು ಗುರುತಿಡಿಲಾಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಬಹಳ ಜನ ಹೇಳ್ತಾರೆ ಸ್ವಾಮಿ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಲ್ಲ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ತಿಂಗಳು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಇರ್ತಕ್ಕಂಥ ಅವಕಾಶ ಅಂತ ತುಂಬ ಚೆನ್ನಾಗಿ ಕಂಡುಬರ್ತಾ ಇದೆ. ಸೊ ಇಲ್ಲಿ ಇಡೀ ತಿಂಗಳಲ್ಲಿ ನಾನು ಬಹಳ ಮುಖ್ಯವಾಗಿ ನಿಮಗೆ ನನಗೆ ಕಂಡುಬರುವಂತೆ ಹೇಳುವಂಥದ್ದು ಏನಪ್ಪ ಅಂತಂದರೆ,
ಷಷ್ಠ್ಯಾಧಿಪತಿಯಾಗಿರತಕ್ಕಂಥ ಬುಧಗ್ರಹ ಕುಂಭರಾಶಿಗೆ 6ನೇ ತಾರೀಕೆ ಬಂದುಬಿಡ್ತಾನೆ, ತೃತೀಯಾಧಿಪತಿನೂ ಹೌದು. ಸೊ ಆದ್ದರಿಂದ ಸ್ವಲ್ಪ ಅಣ್ಣ ತಮ್ಮಂದಿರ ಜೊತೆಗೆ ವೈರತ್ವ ಆಗದಂಗೆ ನೋಡ್ಕೊಳ್ಳಿ, ಅಥವಾ ಅಣ್ಣ ತಮ್ಮಂದಿರು ಒಂದಿಷ್ಟು ಸಾಲ ಸೋಲುಗಳು ಮಾಡಿ ಅದನ್ನು ನೀವು ತೀರಿಸಬೇಕಾದ ಪರಿಸ್ಥಿತಿ ಬರಬಹುದು, ಅಥವಾ ಇನ್ನೇನಾಗುತ್ತೆ ಅಂತಂದರೆ ಲಾಭದಲ್ಲಿ ಬಂದು ಕೂತ್ಕೊಂಡಿರತಕ್ಕಂಥ ಷಷ್ಠ್ಯಾಧಿಪತಿ ಆದ್ದರಿಂದ ನಿಮ್ಮ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ಅಂದರೆ ನಿಮ್ಮ ಲಾಭಗಳ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ಓಹೋ ಇವನಿಗೆ ಇಷ್ಟು ಒಳ್ಳೇದಾಗ್ತಾ ಇದೆ, ಓಹೋ ಇವರಿಗೆ ಹಿಂಗೆ ಆಗ್ತಾ ಇದೆ ಅಂತ ಒಂದಿಷ್ಟು ನಿಮ್ಮ ಲಾಭಗಳ ಮೇಲೆ ಒಂದಿಷ್ಟು ಕಣ್ಣಿಟ್ಟಿದ್ದಾರೆ. ಅದು ಯಾರ್ಯಾರು ಕಣ್ಣಿಟ್ಟಿದ್ದಾರೆ ನಿಮಗೆ ಕೆಲವಿಷ್ಟು ಜನಕ್ಕೆ ನಿಮಗೆ ಗೊತ್ತು, ಕೆಲವಿಷ್ಟು ಜನ ನಿಮಗೆ ಗೊತ್ತಿಲ್ಲ. ಸೊ ಒಂದು ಒಂದು ರಕ್ಷಣೆ ಬೇಕು ನಿಮಗೆ, ಓವರ್ಆಲ್ ರಕ್ಷಣೆ ಬೇಕು ಆ ಒಂದು ದೃಷ್ಟಿದೋಷದಿಂದ, ಆ ಒಂದು ಕೃತ್ರಿಮದಿಂದ, ಆ ಒಂದು ಮಾಟಮಂತ್ರದಿಂದ, ಅಥವಾ ಆ ಒಂದು ಕೆಟ್ಟ ಶಕ್ತಿಗಳಿಂದ ನಿಮಗೊಂದಿಷ್ಟು ರಕ್ಷಣೆಯ ಅವಶ್ಯಕತೆ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಬಹಳ ಮುಖ್ಯವಾಗಿ ಇನ್ನೊಮ್ಮೆ ಹೇಳಿಬಿಡ್ತೇನೆ, ಪಶುಪತಿನಾಥ ನೇಪಾಳ ಪಶುಪತಿನಾಥನ ಸನ್ನಿಧಿಯಲ್ಲಿಯೇ ನಾವು ಈ ಬಾರಿಯ ಅಮಾವಾಸ್ಯೆಯ ಶಿವರಾತ್ರಿ ಮರುದಿನ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಮಾರ್ಚ್ 2ನೇ ತಾರೀಕು ಗುರುವಾರ, ಸೊ ಈಶ್ವರಂದೇ ವಾರ ಅದು, ಗುರುವಾರ ನಾವು ಮಹಾರುದ್ರ ಹವನ, ಮಹಾಮೃತ್ಯುಂಜಯ ಹವನ, ಮಹಾಪ್ರತ್ಯಂಗಿರ ಹವನ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಮಹಾಪ್ರತ್ಯಂಗಿರ ಹೋಮ ಆಗ್ತಾ ಇರುವಂಥ ಜಾಗ ನೋಡಿ, ಪಶುಪತಿನಾಥನ ಸನ್ನಿಧಿ. ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ, ಮಹಾರುದ್ರ ಹೋಮ ಅಂತಹ ಅದ್ಭುತವಾದಂಥ ಸನ್ನಿಧಿಯಲ್ಲಿ ಆಗ್ತಾ ಇದೆ. ಅಲ್ಲೂ ಸಹ ಅಷ್ಟೇ, ನಿಮ್ಮ ಹೆಸರು ಸಂಕಲ್ಪ ಮಾಡಿ ನೀವೆಲ್ಲ ಇಡೀ ಹೋಮವನ್ನು ನೀವು ಲೈವೇ ನೀವು ಇಡೀ ಹೋಮವನ್ನು ನೋಡ್ತೀರಿ. ಪ್ರಸಾದ ಸ್ವರೂಪವಾಗಿ ಪ್ರತಿಯೊಬ್ಬರಿಗೂ ಸಹ ಒರಿಜಿನಲ್ ಸ್ಫಟಿಕದ ಒಂದು ಬ್ರ್ಯಾಸ್ಲೆಟನ್ನು ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡಲಿಕ್ಕೆ ಕೊಡ್ತಾ ಇದ್ದೇವೆ. ಅಲ್ಲಿಂದಲೇ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಅಲ್ಲಿಂದಲೇ ತೊಗೊಂಬರ್ತೇವೆ ಇದನ್ನು. ಅದೇ ರೀತಿಯಲ್ಲಿ ಎಲ್ಲರಿಗೂ ಸಹ ಒಂದು ಪಂಚಮುಖಿ ರುದ್ರಾಕ್ಷಿ, ಒಂದು ಪಂಚಮುಖಿ ರುದ್ರಾಕ್ಷಿ ನೇಪಾಳದಲ್ಲೇ ಬಹಳ ವಿಶೇಷ. ಅಲ್ಲಿ ಪಶುಪತಿನಾಥನ ಸನ್ನಿಧಿಯಿಂದಲೇ ನಾವು ನಿಮಗೆ ರುದ್ರಾಕ್ಷಿಯನ್ನು ಸಹ ಅಲ್ಲಿಂದ ತಂದಿರ್ತೇವೆ. ಎಲ್ಲ ಹೋಮಗಳ ಭಸ್ಮ ಹಾಗೂ ಆರಾಧನೆ ಕುಂಕುಮ ಪ್ರಸಾದ ಎಲ್ಲೂ ಸಹ ನಿಮಗೆ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗಚ್ಚಿಕೊಳ್ಳಿ. ಆ ಪಶುಪತಿನಾಥ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬರೀ ಮಾರ್ಚ್ ತಿಂಗಳು ಅಂತಲ್ಲ, ಇಡೀ ವರ್ಷ ನಿಮಗೆ ಸುಖಮಯವಾಗಿ ಸಂತೋಷವಾಗಿರುವಂತಾಗಲಿ. ನಿಮಗೆ ಸಂಕಲ್ಪ ಸೇವೆಗೆ ಹೆಸರುಗಳವರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.